ಬಸ್ ಅವರು ನಾವ್ ಇಲ್ಲಿ ನಿಂತಿದೀವಿ, ಏನ್ ಅರ್ಜೆಂಟ್ ಇರ್ಬೋದು ನೋಡಿ, ನಮ್ಮನ್ನ ದಾಟಿ ಅಷ್ಟು ಜನರಿಗೆ ಕಾಯ ಇದೇ ಇಲ್ಲ ನೋಡಿ, ಗೇಟ್ ತೆಗಿತಾ ಇದಾರೆ ನೋಡಿ. ಏನಿದು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಕಡುಬು ತಿಂಡಿ ಬೆಳಗ್ಗೆಗೆ. ನಮ್ಮಲ್ಲಿ ಮಲ್ನಾಡಲ್ಲಿ ಗೊತ್ತಲ್ಲ, ಕಡುಬು ರೊಟ್ಟಿ 90% ಅದೇ ನಮ್ಮನೇಲಿ ತಿಂಡಿ ಆಗಿರುತ್ತೆ. ಹಾಗಾಗಿ ಕಡುಬು ಮಾಡೋಣ ಅಂತ. ಬಜ್ಜಿ ಮಾಡೋದಕ್ಕೆ ಏನೂ ಇಲ್ಲ, ಕಡುಬು ಮತ್ತು ಎಳ್ಳು ಚಟ್ನಿ ಮಾಡೋಣ ಅಂತ ಇದ್ದೀನಿ. ಅನ್ನನ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಒಂಚೂರು ಜೀರಿಗೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಅದು ಕುದಿಬೇಕು. ಅನ್ನ ಕುದ್ದ ನಂತರ ನಾನು ರವೆ ಮಾಡ್ಕೊಂಡಿದ್ದೀನಿ. ರವೆನ ಅನ್ನ ಚೆನ್ನಾಗಿ ಕುದ್ದ ನಂತರ ರವೆನ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಅನ್ನ ಮತ್ತು ನೀರು ಚೆನ್ನಾಗಿ ಕುದಿಬೇಕು. ಅನ್ನ ಒಂದು ಸ್ವಲ್ಪ ಬೇಯಬೇಕು, ಒಂದು 10-15 ನಿಮಿಷ ದೊಡ್ಡ ಉರಿಲೇ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಕಡೆ ಚಟ್ನಿ ಮಾಡೋದಕ್ಕೆ ಕೂಡ ಕಡಲೆಬೇಳೆ ಮತ್ತು ಸೂಜಿ ಮೆಣಸನ್ನು ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಕಡುಬನ್ನ ಮಾಡ್ತಾ ಇದ್ದೀನಿ ಇವತ್ತು. 1¼ ಲೋಟದಷ್ಟು ರವೆ ಮಾಡ್ಕೊಂಡಿದ್ದೀನಿ. ರವೆ ಸ್ವಲ್ಪ ನುಣ್ಣುಗಿದ್ರೆ ಚೆನ್ನಾಗಿರುತ್ತೆ. ನಾನು ರವೆ ಜಾಸ್ತಿ ಆಗುತ್ತೇನೋ ಅಂತ ನೋಡಿ ನೋಡಿ ಹಾಕ್ತಾ ಇದ್ದೀನಿ. ಆದರೂ ಇದು ಕಡುಬು ಸ್ವಲ್ಪ ಜಾಸ್ತಿನೇ ಆಯಿತು. ಯಾವುದೂ ಅಷ್ಟೇ ಕರೆಕ್ಟಾಗಿ ಅಂದಾಜು ಹಿಡಿಯೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು. ಉಳಿದ್ರೆ ನಾನು ಮಧ್ಯಾಹ್ನ ಕೂಡ ಅನ್ನ ಮಾಡ್ತೀನಲ್ಲ, ಅದ್ರ ಮೇಲೆ ಬಿಸಿ ಇಟ್ಕೊಂಡು ಕಡುಬನ್ನ ತಿಂತೀನಿ, ಅವಾಗೂ ಚೆನ್ನಾಗಿರುತ್ತೆ. ನೀವು ಹಿಟ್ಟನ್ನು ಅಷ್ಟೇ ನಾದಬೇಕಿದ್ರೆ ನೀರು ಹಾಕಿದೆ ಹಾಗೆ ನಾದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾವು ಒಂದೊಂದ್ಸಲ ಹಾಗೆ ಮಾಡ್ತಾ ಇದ್ದೆ, ಸಂಜೆನೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ನಾನು ಹಾಗೆ ಮಾಡ್ತಾ ಇದ್ದೆ. ಇವತ್ತು ಅಷ್ಟೇನು ಜಾಸ್ತಿ ಇಲ್ಲ, ಹಾಗಾಗಿ ಎಲ್ಲ ಒಟ್ಟಿಗೆ ಕಡುಬನ್ನ ಮಾಡಿಬಿಡ್ತೀನಿ. ಆ ಕಡೆ ಕಡಲೆಬೇಳೆ ಒಂದು ಸ್ವಲ್ಪ ಒಂದು 1¼ ಭಾಗ ಬೆಂದಿದೆ ಅಂದಾಗ ಈ ಕಪ್ಪೆಳ್ಳನ್ನ ಹಾಕ್ತಾ ಇದ್ದೀನಿ. ಹೊಸಲ ಕೇಳಿದ್ರೆ ಅದು ಏನು ಎಳ್ಳು ಅಂತ, ನಾವು ಇದಕ್ಕೆ ಕಪ್ಪೆಳ್ಳು ಅಂತ ಹೇಳ್ತೀವಿ. ಇದರಲ್ಲೇನೋ ಬಿಳಿ ಎಳ್ಳು ಬರುತ್ತಲ್ಲ, ನೈಲಾನ್ ಎಳ್ಳು, ಅದರಲ್ಲೇ ಇದು ಕಪ್ಪೆಳ್ಳು ಅಷ್ಟೇ. ನೀವು ಇದಿಲ್ಲ ಅಂದರೆ ಬೇಕಿದ್ರೆ ಬಿಳಿ ಎಳ್ಳನ್ನ ಕೂಡ ಹಾಕಬಹುದು. ನಮ್ಮಲ್ಲಿ ಎಳ್ಳುಂಡೆ ಎಲ್ಲ ಕಟ್ತೀವಲ್ಲ ಪಂಚಮಿ ಹಬ್ಬಕ್ಕೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ, ಇದೇ ಎಳ್ಳಲ್ಲೇ ಕಟ್ಟೋದು. ನಾವು ಇದಕ್ಕೆ ಕಪ್ಪೆಳ್ಳು ಅಂತ ಹೇಳ್ತೀವಿ, ನನಗೆ ಬೇರೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದು ಎಳ್ಳು ಹಾಕಿದ ಮೇಲೆ ತುಂಬ ಹುರಿಯೋದು ಬೇಡ, ಒಂದು ಸ್ವಲ್ಪ ಹುರಿದ್ರೆ ಸಾಕು, ಅದು ಕಹಿ ಬಂದುಬಿಡುತ್ತೆ. ನಮ್ಮ ಮನೆಯವರಿಗೆ ಈಗ ಟೀ ಮಾಡ್ತಾ ಇದ್ದೀನಿ, ಅವರು ಇವಾಗ ಜಸ್ಟ್ ಬಂದರು. ಸ್ವಲ್ಪ ಟೀನ ಜಾಸ್ತಿ ಮಾಡ್ತಾ ಇದ್ದೀನಿ, ಅವರು ತೋಟಕ್ಕೆ ಅವ್ರಿಗೆ ಅಲ್ಲಿ ಕುಡಿಬೇಕು ಅನಿಸುತ್ತಂತೆ, ಹಾಗಾಗಿ ಟೀನ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಟೀ ಬಿಸಿ ಇರಬೇಕು ಅಂದರೆ ಫ್ಲಾಸ್ಕಿಗೆ ನೀವು ತೊಳಿತೀರಲ್ಲ, ತೊಳೆದ ತಕ್ಷಣ ತಣ್ಣಗಾಗ್ಬಿಡುತ್ತೆ ಟೀ ಹಾಕಿದ ತಕ್ಷಣ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಿಸಿ ನೀರು ಹಾಕಿ ಅದನ್ನು ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಬಿಸಿ ನೀರನ್ನು ತೆಗೆದು ಅದಕ್ಕೆ ಟೀನ ಹಾಕ್ತೀನಿ. ಆವಾಗ ನಿಮಗೆ ತುಂಬ ಹೊತ್ತು ಬಿಸಿ ಇರುತ್ತೆ ನೋಡಿ. ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಯಾರಾದರೂ ಈಗ ತೋಟಕ್ಕೆ ಅಥವಾ ಎಲ್ಲಿಗಾರು ಹೊರಗಡೆ ಹೋಗಬೇಕಿದ್ರೆ ನೀವು ಟೀ ಏನಾದರೂ ಒಯ್ತೀವಿ ಅಂದರೆ ಆ ಥರ ಮಾಡ್ಕೊಳ್ಳಿ. ಅವರು ತುಂಬ ಏನು ಒಯ್ಯಲ್ಲ, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಟೀನ ಒಯ್ತಾರೆ ಅಷ್ಟೇ. ಅದಕ್ಕೆ ಅವರಿಗೆ ನಾನು ಅಳತೆ ಮಾಡಿ ಹಾಕ್ತೀನಿ. ತುಂಬ ಹಾಕಿದ್ರೆ ಕುಡಿಯೋಕೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ತಾರೆ. ಈ ಥರ ಹಾಕೋದ್ರಿಂದ ಬಿಸಿ ಬಿಸಿ ಇರುತ್ತೆ ಅಂತ ಅವರೇ ಹೇಳಿದ್ರು. ಇದು ಅವ್ರಿಗೆ ಮಾಡಿರೋ ಐಡಿಯಾನೇ, ನನಗೆ ಮುಂಚೆ ಗೊತ್ತಿರಲಿಲ್ಲ. ಅವ್ರು ಹೇಳ್ಕೊಟ್ಮೇಲೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮನೆಯವರು ತುಂಬ ಪುರುಸೊತ್ತಾಗಿದ್ದಾರೆ, ಅಪ್ಪಗೆ ಪೆಡಿಗ್ರಿ ಹಾಕ್ತಿದ್ದಾರೆ. ಟೀ ಕುಡಿತಾ ಇದ್ರು, ಅವನಿಗೆ ಹಾಕಿಲ್ಲ ಅಂತ ಈಗ ಪೆಡಿಗ್ರಿ ಹಾಕ್ತಾ ಇದ್ದಾರೆ. ನಿನ್ನೆ ಅಪ್ಪಣ ಪೆಡಿಗ್ರಿ ಖಾಲಿಯಾಗಿದೆ, ಅದೇ ತೊಗೊಬರ್ಬೇಕು ಅಂತಿದ್ರು. ಅದೆಷ್ಟು 3 ಕೆಜಿ ತಂದಿದ್ರಾ? 3 ಕೆಜಿದೆ, ದೊಡ್ಡದೇ ತನ್ನಿ ಅಂತ ಹೇಳ್ತೀನಿ. ಅದು ಒದಗುತ್ತೆ ಒಂಥರ. ಸಣ್ಣ ತಂದ್ರೆ ಏನಾಗುತ್ತೆ ಅಂದರೆ, ನಾವು ಹಳೇದು ನಮ್ಮ ರಾಮು ಇದ್ನಲ್ಲ ಅವಾಗ ಸಣ್ಣ ಸಣ್ಣ ಪ್ಯಾಕೆಟ್ ತರೋರು, ಅವನಿಗೆ ನಾವು ಅಷ್ಟು ಹಾಕ್ತಿರ್ಲಿಲ್ಲ. ಮಕ್ಕಳಿಗೆಲ್ಲ ಚಾಕ್ಲೇಟ್, ಅಯ್ಯೋ ನೀವು ಕೈ ತೊಳ್ಕೊಳ್ಳಲ್ವಾ? ನಂಗೆ ಅದ್ರದ್ದು ಸ್ಮೆಲ್ ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನು ಮುಟ್ಟಲ್ಲ ಬಾಕ್ಸನ್ನು. ಅವನಿಗೆ ಅಷ್ಟೆಲ್ಲ ಹಾಕ್ತಿರ್ಲಿಲ್ಲ ನಾವು, ಪಾಪ ಇವನಿಗೆ ಹಾಕ್ತೀವಿ ಅಂದರೆ ಇವನಿಗೆ ಒಂಥರ ವಯಸ್ಸು ಹೌದು, ಆಮೇಲೆ ಇವನು ಬ್ರೀಡ್ ಅಲ್ಲ ಅದಕ್ಕೇ. ಅದು ಪಾಪ ನಮ್ಮದು ಲೋಕಲ್ ಆಗಿತ್ತು. ನಮ್ಮನೆಯವ್ರು ನಿನ್ನೆ ಚಪ್ಪಲ್ ಬಂದಿದೆ ಬಾಟದಲ್ಲಿ, ಆರ್ಡರ್ ಹಾಕಿದ್ರು ಬಂದಿದೆ, ಅದನ್ನು ಇದು ಏನದು ಟ್ಯಾಗೆ ತೆಗೆದೇನೆ ಹಾಕಿ ಸೈಜ್ ನೋಡ್ತಾ ಇದೆ. ಊರಿಗೆ ಹಿಂಗೆ ಹೋಗ್ರಿ, ಚೆನ್ನಾಗಿ ಕಾಣ. ಯಾವುದೋ ಒಂದು ಮೂವಿಲಿದೆ ಎಲ್ಲದಕ್ಕೂ ರೇಟಿನ ಟ್ಯಾಗೆ ತೆಗೆದಿರಲ್ಲ, ಸದಕ್ಕೆ ಹೋಗಿಲ್ಲ ಅಂತ. ಹ್ಞೂ
ನೀವು ಅಷ್ಟೇ ಇವತ್ತು ಹೀಗೆ ಹೋಗ್ರಿ, ಯಾರಾದರೂ ರೇಟೆಸ್ಟ್ ಅಣ್ಣ ಚೆನ್ನಾಗಿದೆ ಅಂದರೆ ನೋಡಿ ಅಂತ ಹೇಳಿ. ಏನಾಗುತ್ತೆ ಟ್ಯಾಗ್ ತೆಗೆದೆ ಹಾಕಿದ್ರೆ? ಇಬ್ರು ಮಾತಾಡ್ತಾ ಮಾತಾಡ್ತಾ ಹೊರಗೆ ನಿಂತಿದ್ದೀವಿ, ನಮ್ಮ ಮನೆಯವರು ಟೀ ಮಾಡಿಟ್ಟಿದ್ದೀನಿ, ಟೀನೇ ಬಿಟ್ಟೋಗಿದ್ದಾರೆ, ಟೀ ಕುಡಿದವರು, ಟೈಮ್ ಆಯಿತು ಅಂತ. ಇವತ್ತು ಲೇಟ್ ಆಯಿತು ಅವರಿಗೆ, ಬಂದರು ವಾಪಸ್, ಹೋಗಿರಲಿಲ್ಲ ಇಲ್ಲ, ಜಸ್ಟು ನಾನು ಅವ್ರನ್ನ ಕಳಿಸಿ ಒಳಗೆ ಬಂದೆ ಅಷ್ಟೊತ್ತಿಗೆ ಟೀ ಇದ್ದು ನೋಡಿದೆ, ಕೆರೆ ಬಿಡೋಕ್ಕೆ ಹೋಗಿದ್ರಂತೆ. ಇಲ್ಲೇ ನಮ್ಮ ಮನೆ, ಅಲ್ಲೊಂದು ಕೆರೆ ಇಲ್ಲೊಂದು ಕೆರೆ, ಕೆರೆ ಮಧ್ಯೆ ನಮ್ಮ ಮನೆ, ಗುಡ್ಡದ್ಮೇಲೆ ನಮ್ಮ ಮನೆ, ಆ ಕಡೆ ಒಂದು ಕೆರೆ ಇದೆ, ಈ ಕಡೆ ಒಂದು ಕೆರೆ ಇದೆ. ಹಾಗೆ ನಾನು ಯೋಚನೆ ಮಾಡು, ತುಂಬ ಮಳೆ ಬಂದಾಗ ಫ್ಲಡ್ ಎಲ್ಲ ಆಗುತ್ತಲ್ಲ, ಆವಾಗ ನಾವು ಹೀಗಿದ್ದೀವಿ, ಇಲ್ಲೂ ಕೆರೆ ಇದೆ, ಇಲ್ಲೂ ನೀರು ಹಂಗೆ ಹೋಗುತ್ತೆ. ಬೇಗ ಬ ಮನೆಯವ್ರು ಹೋಗೋ ತನಕ ಕೆಲಸ ಆಗಲ್ಲ, ಬೇಸಿಕ್ ಕೆಲಸಗಳನ್ನ ಮುಗಿಸ್ಕೊಂಡೆ. ಅದಕ್ಕೇನೆ ಚಟ್ನಿಗೂ ಆಯಿತು, ಇದಕ್ಕೆ ಕಾಯಿ ಉಪ್ಪು ಹುಳಿ ಚೂರು ಬೆಲ್ಲ ಹಾಕಲ್ಲ ಇದಕ್ಕೆ, ಹಾಗೇನೆ ಮಾಡ್ತೀನಿ, ಚಟ್ನಿ ಮಾಡ್ತೀನಿ ಎಳ್ಳು ಚಟ್ನಿನ. ಇದಕ್ಕೇನಾದರೂ ಬಜ್ಜಿ ಇರ್ಬೇಕು, ಚೆನ್ನಾಗಿರುತ್ತೆ ಮೆಂತೆ ಬಜ್ಜಿ, ತುಂಬ ಚೆನ್ನಾಗಾಗುತ್ತೆ. ನಾನು ಮೆಂತೆ ನೆನೆಸ್ಲಿಲ್ಲ ರಾತ್ರಿ, ಮರ್ತುಬಿಟ್ಟೆ, ಅದೇನ ರಾತ್ರಿ ಮಾಡ್ಕೋಬೇಕು. ನಂಗೆ ರಾತ್ರಿ ತಿನ್ನೋದಕ್ಕೆ ಇಷ್ಟ ಕಡುಬನ್ನ, ಬಿಸಿ ಬಿಸಿ ಕಡುಬು, ಅದು ಅವಾಗಷ್ಟೇ ತೆಗಿಬೇಕು, ಹಾಗೆ ತಿನ್ಬೇಕು, ಮಸ್ತಿರುತ್ತೆ. ಇದನ್ನ ಹಾಕ್ಕೊತೀನಿ, ಈಗ ತಣ್ಣಗಾಗೋಯ್ತು. ತುಂಬ ಚೆನ್ನಾಗಿರುತ್ತೆ, ನಮ್ಮ ಮಲೆನಾಡಲ್ಲಿ ಇದೆ ಕಡುಬು ರೊಟ್ಟಿ, ಅದು ನೀವು ಕೇಳೋದೇ ಬೇಡ. ಯಾವಾಗಲೂ ನಮ್ಮ ಮನೆಗಳಲ್ಲಿ ವಾರದಲ್ಲಿ 4 ದಿನ ಇರೋದೇ. ರೊಟ್ಟಿ ಅಂತೂ ಬಿಡಿ, ದಿನ ಮಾಡ್ದಂಗೆ ಮಾಡ್ತೀವಿ ನಾವು ಅಕ್ಕಿ ರೊಟ್ಟಿನ. ಕಡುಬು ಅಷ್ಟೇ, ತುಂಬ ಮಾಡೋದು ಎರಡೇ ತಿಂಡಿ, ಕಡುಬು ರೊಟ್ಟಿ ಎರಡು ಜಾಸ್ತಿ ನಮ್ಮಲ್ಲಿ ಮಲೆನಾಡಲ್ಲಿ. ಕಡುಬನ ಹಿಟ್ಟಿನ ಈ ಥರ ಚೆನ್ನಾಗಿ ಫಸ್ಟು ನಾದ್ಕೋಬೇಕು, ನೀರು ಹಾಕಬಾರ್ದು. ನಾ ರೊಟ್ಟಿ ಹಿಟ್ಟಿಗಾದರೂ ಫಸ್ಟ್ ಹೇಳೋದು ನಿಮಗೆ, ಈ ಥರ ಒಂದ್ಸಲ ನಾದ್ಕೊಂಡು ಆನಂತರ ಕೈಗೆ ನೀರು ಮುಟ್ಕೊಂಡು ನಾದ್ಕೊಂಡ್ರೆ ನಿಮಗೆ ಅದರಲ್ಲಿರೋ ಅನ್ನ ಪೂರ್ತಿ ನುರಿದು ಹೋಗಿರುತ್ತೆ. ಅನ್ನ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ. ಮತ್ತು ಕಡುಬು ಅದು ಹಿಟ್ಟು ಮುಟ್ಟಿದಾಗ ನಿಮಗೆ ಗೊತ್ತಾಗುತ್ತೆ, ಅದು ಜಿಗುಟು ಥರ ಬರುತ್ತೆ, ಆವಾಗ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಕಡುಬು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಶ್ರೇಯುಗೆ ಕಡುಬು ಮಾಡಿ ಅದರೊಳಗಡೆ ಸಣ್ಣ ಕಡುಬನ್ನ ಹಾಕಬೇಕು. ನೀವೆಲ್ಲ ತುಂಬ ದಿನದಿಂದ ನಾನು ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಾನು ಯಾಕೆ ಆ ಥರ ಮಾಡ್ತೀನಿ ಅಂತ. ಒಂದ್ಸಲ ಈ ಥರ ಕಡುಬನ್ನ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇದಕ್ಕೆ ಒಗ್ಗರಣೆ ಹಾಕ್ತಾರೆ ಅಂದರೆ ಇದಕ್ಕೇ ಈರುಳ್ಳಿ ಅದೆಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ಮಾಡ್ತಾರೆ, ಅದಕ್ಕೆ ಚಟ್ನಿ ಏನು ಬೇಡ ಅಂತೆ, ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಹಂಗೆ ಕಮೆಂಟಲ್ಲಿ ಹೇಳ್ತಾರೆ. ನಾನು ಒಂದ್ಸಲ ಮಾಡಿದ್ದೆ, ನಮ್ಮ ಮನೆಗೆ ಯಾರಿಗೂ ಅದು ಅಷ್ಟು ಇಷ್ಟ ಆಗಿಲ್ಲ ನೋಡಿ, ಎಷ್ಟು ಕಮ್ಮಿ ಮಾಡಬೇಕು ಅಂದರೆ ಅಷ್ಟು ಕಡುಬು ಆಗೇ ಹೋಯಿತು. ನಾನು ಈ ಥರನೇ ನಮ್ಮ ಮನೇಲಿ ಇಷ್ಟಪಡ್ತಾರೆ, ಹಾಗಾಗಿ ಹೀಗೆ ಮಾಡ್ತೀನಿ. ಚಟ್ನಿ ಮಾಡ್ತಾ ಇದ್ದೀನಿ ಈ ಕಡೆ, ಹುರಿದಿರೋದನ್ನು ಹಾಕಿಬಿಟ್ಟು ಕಾಯಿ ಹಾಕಿ ಸ್ವಲ್ಪ ಹುಳಿ ಹಾಕಿ ಉಪ್ಪನ್ನ ಹಾಕಿ, ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ನಾನು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಆ ಟೇಸ್ಟ್ ಬೇರೆ ಬಂದುಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೋಬೇಕು, ಯಾಕಂದರೆ ಕಡಲೆಬೇಳೆ ನುರಿಯೋದೇ ಇಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಜಾಸ್ತಿ ನುರಿಸ್ಬೇಕು. ಮತ್ತು ಕಡುಬಿಗೆ ಚಟ್ನಿ ಸ್ವಲ್ಪ ತೆಳು ಇರಬೇಕು, ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಇಡ್ಲಿಗೆಲ್ಲ ನೀರು ಚಟ್ನಿ ಮಾಡ್ತಾರಲ್ಲ, ಸ್ವಲ್ಪ ಆ ಥರ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆ ಕಡುಬು ನೀವು ಎಷ್ಟು ತಿಂತಿರೋ ಅಷ್ಟು ಸೇರ್ತಾ ಹೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಇದಕ್ಕೆ ಅನ್ನದ ಜೊತೆ ಕೂಡ ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ನೋಡ್ಬೋದು ಆ ಕಡೆ ಕಡುಬು ಕೂಡ ಬೆಂದಿದೆ, ಶ್ರೇಯಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಅವನಿಗೆ ಒಳಗಡೆ ಕಡುಬು ಇರುತ್ತಲ್ಲ ಅದಿಷ್ಟ, ಅದು ಏನಾಗುತ್ತೆ ಅಂದರೆ ಒಡೆದು ಹೋಗ್ಬಿಡುತ್ತೆ ಅದು. ನಾನು ಅವನಿಗೆ ಹೇಳ್ತೀನಿ ಬೇಡ ಮಗ ಅಂತೀನಿ, ಆದರೂ ಅವನಿಗೆ ಅದೇ ಥರ ಮಾಡಬೇಕು ನೋಡಿ, ಕಡುಬು ತೆಗಿಬೇಕಿದ್ರೆ ಕೆಳಗಡೆ ಅಂಟ್ಕೊಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಬಾಳೆಲೆ ಹಾಕ್ತೀನಿ. ಇವತ್ತು ಬಾಳೆಲೆ ಕೊಯ್ಯೋರು ಯಾರು ಅಂತ ಕೊಯ್ಲಿಲ್ಲ, ಅದು ಕಡುಬು ಒಡೆದು ಹೋಗ್ಬಿಡ್ತು. ಆದರೆ ತಿನ್ನೋದಕ್ಕೆ ಇದೇ ಒಂಥರ ರುಚಿ ಇರುತ್ತೆ, ಹಿಟ್ಟೆಲ್ಲ ಒಂದೇ ಆದರೂ ಇದೊಂಥರ ಅವನಿಗೆ ಇಷ್ಟ ಆಗುತ್ತೆ, ಹಾಗಾಗಿ ಅವನಿಗಾಗಿ ಈ ಥರ ಕಡುಬನ್ನ ನಾನು ಮಾಡ್ತೀನಿ. ಮತ್ತು ಚಟ್ನಿ ಕೂಡ ಅಷ್ಟೇ, ಅವನಿಗೇನೂ ತೆಳು ಇರಬೇಕು, ಬೇಕಿದ್ರೆ ಅವನು ಅದಕ್ಕೂ ನೀರು ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾನೆ. ಸ್ವಲ್ಪ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಕಡುಬು ತುಂಬ ಇಷ್ಟ ಅವನಿಗೆ. ಇವತ್ತು ನನಗೆ ತಿಂಡಿ ತಿನ್ನಿಸು ಅಂತಿದ್ದ, ಕೊನೆಗೆ ನಾನೇ ಅವನಿಗೆ ತಿಂಡಿ ತಿನ್ನಿಸ್ದೆ. ಅವನು ಯಾವಾಗಲೂ ಕೇಳಲ್ಲ, ಯಾವಾಗಾದರೂ ಒಂದು ಸಲ ಕೇಳಿದಾಗ ನಾನೇ ಅವನಿಗೆ ತಿಂಡಿನ ತಿನ್ನಿಸ್ತೀನಿ. ಹಲೋ ಹೇಳಿ, ಎಲ್ಲಿಗೆ ಪಯಣ ಅಂತ? ಇವತ್ತು ಮನೆಯವ್ರಿಗೆ 4 ದಿನ ರೆಸ್ಟ್ ಕೊಡೋಣ ಅಂತ, ತವ್ರ ಮನೆಗೆ ಬಿಟ್ಟು ಬರೋಣ ಅಂತ. ಯಾಕೆ ಮತ್ತೆ ತವ್ರ ಮನೆಗೆ ಅಂತ ನೀವು ಕೇಳ್ಬೋದು. ನಾವು ಮತ್ತೆ ಶಾಪಿಂಗ್ ವಿಡಿಯೋ ಮಾಡಿದ್ವಲ್ಲ, ಅದರಲ್ಲಿ ನಮ್ಮನೆಯವರೆಲ್ಲಗೂ ಹೊರಟಿದ್ದಾರೆ ಹೊರಟಿದ್ದಾರೆ ಅಂತ ಹೇಳಿದ್ವಲ್ಲ, ಅವರೆಲ್ಲ ಫ್ರೆಂಡ್ಸ್ ಸೇರಿ ಹೇಳಿ, ನಾನು ಹೇಳಲ್ಲ, ಮಹಾರಾಷ್ಟ್ರ ಟೂರ್ ಹೊರಟಿದ್ದೀವಿ, ಹಾಗಾಗಿ ನಮ್ದು 10 ಜನ ಫ್ರೆಂಡ್ಸ್ ಇದ್ದೀವಿ. ವರ್ಷ ಹೋಗ್ತೀವಿ, ಹೋದ ವರ್ಷ ಗೋವಾ ಹೋಗಿದ್ವಿ, ಇದು ಪ್ಯಾಂಡಮಿಕ್ಕಿಂದ 1 ವರ್ಷ ಮಿಸ್ ಆಗಿತ್ತು.
ಈ ವರ್ಷ ಮತ್ತೆ ಹೊರಟಿದ್ದೀವಿ. ಎಲ್ಲ ಕೆಲಸ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಒಂದು 4 ದಿನ ನಮಗೆ ಅಂತ ಹೊರಟಿದ್ದೀವಿ. ಅದೇ ಎಸಿ ಆಫ್ ಮಾಡ್ರಿ, ಕೇಳಲ್ಲ ಅನ್ಸುತ್ತೆ. ಅನಂತಪುರದಲ್ಲಿದ್ದೀವಿ, ಟ್ರೈನಿಗೆ ಗೇಟ್ ಹಾಕಿದ್ದಾರೆ, ಹಾಗಾಗಿ ಕಾಯ್ತಾ ಇದ್ದೀವಿ. ಇಲ್ಲಿಂದ ವ್ಲಾಗ್ನ ಶುರು ಮಾಡೋಣ ಅಂತ. ಬಂಗಾರಮ್ಮ, ಬಂಗಾರಮ್ಮ ಇಲ್ಲಿ ನೋಡಿ, ಹಾ ಹೇಳು. ಅವಾಗ ತುಂಬಾ ಮಳೆ ಇತ್ತಲ್ಲ, ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆಯಲ್ಲ, ಹಾಗಾಗಿ ಹೊರಟ್ರು. ಇಲ್ಲಾಂದ್ರೆ ಈ ಸಲ ಕ್ಯಾನ್ಸಲ್ ಮಾಡೋ ಇದ್ರಲ್ಲೇ ಇದ್ರು ಅವರು. ಮತ್ತೆ ಹಾಗೆ ಹೊರಟ್ರು. ಊಟ ಆಯ್ತಲ್ಲ, ನಂಗೆ ಕಾರ್ ಸ್ಮೆಲ್ಗೆ ಮತ್ತೆ ನಮ್ಮನವರು ಆ ಪರ್ಫ್ಯೂಮ್ ಹಾಕ್ತಾರೆ, ನನಗೆ ನನ್ನ ಮಗನ್ಗೆ ವಾಮಿಟ್ ಬಂದಂಗೆ ಆಗುತ್ತೆ. ಆಮೇಲೆ ಅಲ್ಲಿ ಅಡಕೆ ಬರೀ ಎಲೆ ತಗೊಂಡು ಹಾಕೊಂಡಿದ್ದೀನಿ. ಟ್ರೈನ್ ನಮ್ಮೂರ ಟ್ರೈನ್ ಎಲ್ಲಿದ್ದು? ಮೈಸೂರು. ಅನಂತಪುರದಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅನಂತಪುರ ಜಂಕ್ಷನ್. ಜಂಕ್ಷನ್ ಅಂತ ನಂಗೆ ರೈಲ್ವೆದೆಲ್ಲ ನಂಗೆ ಏನು ಗೊತ್ತಿಲ್ಲ, ಯಾಕಂದ್ರೆ ನಾವು ಓಡಾಡೇ ಗೊತ್ತಿಲ್ಲ. ಒಂದಿನ ಹೋಗೋಣ ರೀ ಟ್ರೈನ್ ಅಲ್ಲಿ, ಎಲ್ಲಿಗಾದ್ರು ಎಲ್ಲಿಗೆ ಹೋಗೋಣ ಅಲ್ಲ. ನಮ್ಮ ಮನೆಯವರು ಎಲ್ಲಾರು ದೂರ ಕರ್ಕೊಂಡು ಹೋಗ್ತಾರ ಅಂದ್ರೆ ಇಲ್ಲೇ ತಾಳ್ಗುಪ್ಪ ಅಂತೆ, ಜೋಗದ ಹತ್ರ ಬಸ್ ಅವರು. ನಾವ್ ಇಲ್ಲಿ ನಿಂತಿದೀವಿ, ಏನ್ ಅರ್ಜೆಂಟ್ ಇರ್ಬೋದು ನೋಡಿ, ನಮ್ಮನ್ನ ದಾಟಿ ಅಷ್ಟ ಜನರಿಗೆ ಕಾಯೋ ಇದೇ ಇಲ್ಲ ನೋಡಿ. ಗೇಟ್ ತೆಗಿತಾ ಇದಾರೆ ನೋಡಿ, ಏನಿದು ಅದೆಲ್ಲಾದ್ರು ಬಿದ್ರೆ ಪಾಪ. ಏನ್ ಜನನಪ್ಪ, ನಿಜವಾಗ್ಲು ಜನರಿಗೆ ಬುದ್ಧಿನೇ ಇಲ್ವೋ ಏನೋ. ಆ ಇದು ತಾಕ್ತಾ ಇದೆ ಬಸ್ಸಿಗೆ, ಇಬ್ರು ಹೊಡ್ಕೊಂಡು ಹಾಗೆ ಬರ್ತಾ ಇದಾರೆ ನೋಡಿ ನೋಡಿ. ಬೇಕಾ ಇದೆಲ್ಲ ಇವರಿಗೆ? ಏನ್ ಹೇಳೋದು ಏನೋ, ನನಗಂತೂ ಗೊತ್ತಾಗ್ಲಿಲ್ಲಪ್ಪ. ಅಲ್ಲ ಅದೊಂದು ಗೇಟ್ ಎತ್ತ ತನಕ ಕಾಯಷ್ಟು ತಾಳ್ಮೆ ಇಲ್ವಾ ಅಂತ. ನಿಜವಾಗ್ಲು ನಂಗೆ ಇವತ್ತು ನೋಡಿ ಅವರಿಬ್ರು ಹೊಡ್ಕೊಳ್ಳೋ ರೀತಿ ಹೋಗ್ತಾ ಇದಾರೆ. ಏನೊಂದ್ 5 ನಿಮಿಷ ಅದು ಎಷ್ಟು ಜನ ಇರ್ತಾರೆ? ನಾನು ನಮ್ಮ ಮನೆಯವ್ರ ಜೊತೆ ಹೋಗ್ತೀನಲ್ಲ, 6:30 ಅದ್ಮೇಲೆ ಡ್ರೈವ್ ಮಾಡಲ್ಲ. ನಾನು ಹೇಳ್ತಾ ಇರೋದು ನಿಧಾನ 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 ಅಂತ. ನನಗೆ ತುಂಬಾ ಫಾಸ್ಟ್ ಆಗಿ ಹೋದ್ರೆ ಹೆದರಿಕೆ ಆಗುತ್ತೆ. ಇವ್ರು ಬೈತಿರ್ತಾರೆ, ಡ್ರೈವಿಂಗ್ ಕಲ್ತವರು ಪಕ್ಕ ಕೂರ್ಬಾರ್ದು ಅಂತ ನನಗೆ ಯಾವಾಗ್ಲೂ ಬೈತಿರ್ತಾರೆ. ನಾನೇನ್ ಗೊತ್ತಾ, ನೋಡ್ತಾ ಇರ್ತೀನಿ ನಾನು ಇವ್ರು ಹೇಗೆ, ನಾನು ಹಾಗೆ ನೋಡ್ತಾ ಇರ್ತೀನಿ ರೋಡನ್ನ. ನಾನೆಲ್ಲೋ ಗಮನ ಬೇರೆ ಕಡೆ ಹೋಗಲ್ಲ, ಅಲ್ಲ ಅದು ಬಂತು ಇದು ಬಂತು ಹಿಂದ್ ಬಂತು ಅಂತ ಸ್ವಲ್ಪ ಅವರಿಗೆ ಹೇಳ್ತಾ ಇರೋದು. ಅವ್ರು ಬೈತಿರ್ತಾರೆ ನಂಗೆ, ನಂಗೆ ಕಾಣ್ತದೆ ಸುಮ್ಮನೆ ಇರೋ ಅಂತಾರೆ, ಆದ್ರೆ ನಂಗೆ ಭಯ ಅಂತಾರ. ನೀವು ಯಾರಾದ್ರೂ ಹಾಗೆ ಗಂಡ ಡ್ರೈವಿಂಗ್ ಮಾಡ್ತಾ ಇದ್ರೆ ಹೀಗೆ ಹೇಳ್ತೀರಾ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬನ್ನಿ ಇವತ್ತಿಂದ ನಿಮ್ಗೆ ಒಂದು ಸ್ವಲ್ಪ ದಿನ ಊರಿನ ವ್ಲಾಗ್ ಕೂಡ ಸಿಗ್ತಾ ಹೋಗುತ್ತೆ, ನೀವೆಲ್ಲ ತುಂಬಾ ಇಷ್ಟ ಪಡ್ತೀರಾ. ನಾನು ಗಣಪತಿ ಹಬ್ಬದಲ್ಲಿ ಹಾಕಿರೋ ವ್ಲಾಗನ್ನ ನೀವೆಲ್ಲರೂ ಹಳ್ಳಿ ವ್ಲಾಗ್ನ ತುಂಬಾ ಇಷ್ಟ ಪಡ್ತೀರಾ, ಹಾಗಾಗಿ ಊರಿಗೆ ಹೋದಾಗ ಆದಷ್ಟು ದಿನಕ್ಕೆ 2 ವ್ಲಾಗ್ ಆರು ಮಾಡ್ಕೊಳ್ಳೋಣ ಅಂತ ಇದೀನಿ. ನೋಡೋಣ ಇಲ್ಲೇ ನಿಂತಿದೆ, ಇಲ್ಲೇನಾ ರೀ? ಒಂದೋ 2 ಸಲ ಹೋಗಿದ್ದೀನಿ ನಾನು ಇದಕ್ಕೆ, ಒಂದ್ಸಲ ಬೆಂಗಳೂರಿಗೆ ಹೋಗ್ತಾ ಅನ್ಸುತ್ತಲ್ಲ ರೀ. ಮೈದಾನ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇಲ್ಲಿಂದ ಹೋಗಿದ್ವಿ ಅಲ್ಲ ಹರಿಶನ್ ಮನೆ. ಅಲ್ಲ ಒಂದ್ಸಲ ಬೇರೆ ಯತೀಶಣ್ಣವ್ರ ಮನೆ ಹೋಗ್ತಾ, ಇವ್ರ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ. ಇಲ್ಲಿ ಬಂದು ಮತ್ತೆ ನಿತ್ಕೊಂಡಿದೀವಿ, ಇಲ್ಲೂ ಕೂಡ ಗೇಟ್ ಹಾಕಿದ್ದಾರೆ. ಇಲ್ಲಿ ಸಾಗರ ತಾಳ್ಗುಪ್ಪ ಅಲ್ಲ, ತಾಳ್ಗುಪ್ಪ ಲಾಸ್ಟ್. ಎಲ್ಲ ಟ್ರೈನ್ ತಾಳ್ಗುಪ್ಪ ಹೋಗುತ್ತಾ? ವಾಪಸ್ ಅಲ್ಲಿಂದನೇ ಬರೋದು, ಸಾಗರದಿಂದ ಅಲ್ಲ. ನಂಗೂ ಅಷ್ಟು ಐಡಿಯಾ ಇಲ್ಲ. ನೋಡೋಣ ಒಂದಿನ ತಾಳ್ಗುಪ್ಪ ಹೋಗೋಣ. ಹಂಗಾದ್ರೆ ಯಾವಾಗ ಕರ್ಕೊಂಡು ಹೋಗ್ತೀರಾ? ಅನಂತಪುರದಿಂದ ತಾಳ್ಗುಪ್ಪ ಹೋಗೋಣ ನೋಡಿ. ನಿಮ್ಮನ್ನ ಒಂದಿನ ಟ್ರೈನಲ್ಲಿ ತಾಳ್ಗುಪ್ಪ ಕರ್ಕೊಂಡು ಹೋಗ. ಸಾಗರ ದಾಟಿ ಬಂದ್ವಿ. ಸಾಗರ ಏನು ಮಾಸೂರು, ಮಾಸೂರು ಕೆಳದಿ, ಮಾಸೂರು ದಾಟಿ ನಮ್ದಿದು ಒಳ ರೂಡಲ್ಲಿ ಹೋಗ್ತಾ ಇದೀವಿ. ಒಳ ರೂಟಲ್ಲಿ ಹತ್ತತ್ರ ಇದೀವಿ ಊರಿಗೆ. ಸದ್ಯ ಮಳೆ ಆ ತರದ ಏನು ಸಿಗ್ಲಿಲ್ಲ, ಆರಾಮಾಗಿ ಬಂದ್ವಿ ಅಲ್ಲ. ಮಳೆ ಎಲ್ಲ ಬಂದ್ರೆ ಲೇಟ್ ಆಗ್ಬಿಡುತ್ತೆ ಬರೋದು, ಮತ್ತೆ ಇವ್ರು ಬೇರೆ ಹೋಗ್ಬೇಕಲ್ಲ ಇವ್ರು, ಮತ್ತೆ ಲೇಟ್ ಆಗ್ಬಿಡುತ್ತೆ. ಅದಕ್ಕೇನೆ ಸ್ವಲ್ಪ ಬೇಗನು ಹೊರಟ್ವಿ. ಆದ್ರೂ ಸಾಗರದಲ್ಲಿ ಒಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ. 5 4:30 ಕರೆಕ್ಟ್, 4:40. ಊರ್ ಹತ್ತತ್ರ ಇದೀವಿ. ಊರ್ ಹತ್ತತ್ರ ಬಂದ ತಕ್ಷಣ ಒಂಥರ ಖುಷಿ ಅನ್ಸುತ್ತೆ ಎಲ್ಲರಿಗೂ, ಹಾಗೆ ಅಲ್ಲ. ಇನ್ನೊಂದು 3-4 ಎಷ್ಟು ಕಿಲೋಮೀಟರ್ ಇದೆ? ಒಂದ್ 5 ಇದೆಯಾ? 3-4 ಕಿಲೋಮೀಟರ್ ಅಷ್ಟೇನೆ. ಒಂದ್ ಸ್ವಲ್ಪ ದೂರ ರೋಡ್ ಚೆನ್ನಾಗಿದೆ, ಆಮೇಲೆ ನಮ್ ಊರ್ ಹತ್ರ ಹೋದ ತಕ್ಷಣ ಚೆನ್ನಾಗಿಲ್ಲ ರೋಡ್. ಒಂದ್ ಸ್ವಲ್ಪ ದೂರ ಆಮೇಲೆ ಮತ್ತೆ ಚೆನ್ನಾಗಿದೆ. ನಮ್ ಮನೆ ಹತ್ರ ಎಲ್ಲ ಚೆನ್ನಾಗಿದೆ ಇದ್ರಲ್ಲಿ.
ಫಾಸ್ಟ್ ಆಗಿ ಹೋಗ್ತಾರಲ್ಲ ಬೈಕಲ್ಲಿ. ಇವತ್ತು ಎಲ್ಲಾರು ಅಷ್ಟೇನೆ, ಬಸ್ ಅವರು ಬೈಕ್ ಅವರು ಎಲ್ಲ. ಮತ್ತೆ ಎಷ್ಟು ವೆಹಿಕಲ್ ಇತ್ತಂದ್ರೆ ಇವತ್ತು ಅಲ್ವಾ ರೀ, ನಾವ್ ಅಲ್ಲಿ ನಿಲ್ಸಿದ್ವಿ, ತುಂಬಾ ಅಂದ್ರೆ ತುಂಬಾ ಬರ್ 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 ಅಂತ ಹೋಗ್ತಾನೆ ಇತ್ತು. ಒಂದ್ ಎರಡು ನಿಮಿಷ ನಿಲ್ಸ್ಕೊಂಡ್ವಿ ಸಾಗರದಿಂದ ಹಿಂದೆ, ನಮ್ಮ ಊರು ಶಿವಮೊಗ್ಗ ರೋಡಲ್ಲೇನೆ. ವಿಂಡೋ ಏರಿಸ್ಲಾ? ಶ್ರೇಯುಗೆ ವಿಂಡೋ ಇಳಿಸ್ಬೇಕು, ನಮ್ಮ ಮನೆಯವ್ರಿಗೆ ವಿಂಡೋ ಏರಿಸ್ಬೇಕು. ಎ ಸಿ ಆಫ್ ಮಾಡಿದೀನಿ, ಹಾಕ್ಲಾ? ಕುಡ್ದ್ಯಾ ಮಗ ಜ್ಯೂಸ್ನ? ಜ್ಯೂಸ್ ಕುಡ್ದ್ಯಾ? ಶ್ರೇಯು ಏನಕ್ಕೋ ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇದೆ ಅಂತ. ಜ್ಯೂಸ್ ತಗೊಂಡ, ಲೇಸ್ ತಗೊಂಡ, ಎಲ್ಲ ಲೇಸ್ ತಿಂದ್ಯಮ್ಮ? ಲೇಸ್ ತಿಂದ್ಯಾ? ನಾ ಲೇಸ್ ತಿನ್ಬೇಡ, ಜ್ಯೂಸ್ ಮಾತ್ರ ಕುಡಿ ಅಂದೆ. ಇಟ್ಕೋ ಅದನ್ನ, ಆಯ್ತಾ? ಇದಿಷ್ಟು ಜಾಗ ನಮ್ಮೂರಿಗೆ ಹೋಗ್ಬೇಕಿದ್ರೆ ಗದ್ದೆ ಬಯಲು ಅಂತ ಹೇಳ್ತೀವಿ ನಾವು. ಗದ್ದೆನ ಬಿಡಿಸ್ಬಿಟ್ಟು ಇದಿಷ್ಟು ರೋಡನ್ನ ಮಾಡಿದ್ದಾರೆ. ಇಲ್ಲಿ ಏನು ಟಾರ್ ಹಾಕಿಲ್ಲ ಇದಿಷ್ಟು ಜಾಗ. ಮತ್ತೆ ಇನ್ನೊಂದು ಸ್ವಲ್ಪ ಒಂದು ರಾಮನ್ ಕೊಪ್ಪ ಅಂತ ಇದೆ, ಆ ಊರಿಗೆ ಕೂಡ ಟಾರ್ ರೋಡ್ ಆಗಿಲ್ಲ ಇನ್ನು. ಇಲ್ಲಿ ಏನಂದ್ರೆ ಒಬ್ರು ಬರ್ತಾ ಇದೀವಿ ಅಂದ್ರೆ ನಾವು ಹೋಗ್ಬೇಕು, ಬರೋರಿಗೆ ಬಿಡ್ಬೇಕು ಜಾಗ. ಆ ತರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗದ್ದೆ ಬಯಲು. ಇಲ್ಲೆಲ್ಲ ನೀರು ನಿಲ್ಲುತ್ತೆ ಮಳೆಗಾಲದಲ್ಲಿ, ತುಂಬಾ ಮಳೆ ಆಗುತ್ತಲ್ಲ ಆವಾಗ ಇಲ್ಲಿ ಊರ್ತಿ ನೀರು ನಿಂತ್ ಬಿಟ್ಟಿರುತ್ತೆ. ಅವಾಗಿನ್ನೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಸಂಜೆ ಟೈಮಲ್ಲ. ಹಾಗಾಗಿ ದನಗಳೆಲ್ಲ ಮನೆಗೆ ಹೋಗೋ ಟೈಮ್ ಇದು, ಗೋಧುಳಿ ಸಮಯ ಅಂತ ಹೇಳ್ತಾರಲ್ಲ. ನಮ್ಮಲ್ಲಿ ದನಕ್ಕಿಂತ ಹೆಚ್ಚಾಗಿ ಎಮ್ಮೆಗಳೇ ಜಾಸ್ತಿ ಇರೋದು. ಸಂಜೆ ಟೈಮಲ್ಲಿ ಸೂರ್ಯ ಮುಳುಗ್ತಾ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅಮ್ಮ ನಾವು ಬರ್ತೀವಿ ಅಂತ ಕಾಯ್ತಾ ಹೊರಗಡೆ ಕುತ್ಕೊಂಡಿದ್ರು. ಒಂದ್ಸಲ ಫೋನ್ ಕೂಡ ಮಾಡಿದ್ರು ಎಲ್ಲಿದ್ದೀರಾ ಅಂತ. ಆಮೇಲೆ ನಾವು ಕೆಳದಿ ಹತ್ರ ಇದ್ವಿ ಅವಾಗ ಮಾಡಿದ್ರು ಅಮ್ಮ ತಿಂಡಿ ತಿಂತಾರೆ ಬಂದ ತಕ್ಷಣ ಅಂತ. ಅಮ್ಮ ರೊಟ್ಟಿನೇ ಮಾಡಿದ್ರು, ಅದು ನಮ್ಮ ಮನೆಯವ್ರಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ, ಶ್ರೇಯಿಗೂ ಅಷ್ಟೇ. ಮತ್ತು ರಾತ್ರಿ ಕೂಡ ನಾವು ಊಟ ಮಾಡಲ್ಲ, ಹಾಗಾಗಿ ಅಮ್ಮ ಸ್ವಲ್ಪ ರೊಟ್ಟಿನೇ ಜಾಸ್ತಿ ಮಾಡಿದ್ರು. ರೊಟ್ಟಿ ಮತ್ತು ಕೆಸಿನ ಸೊಪ್ಪಿನ ಪಲ್ಯ ಮಾಡಿದ್ರು. ನಮ್ಮ ಮನೆಯವ್ರಿಗೂ ಇಷ್ಟ ಕೆಸಿನ ಸೊಪ್ಪಿನ ಪಲ್ಯ. ನಾನಂತೂ ಮಾಡಬೇಕು ಮಾಡಬೇಕು ಅಂತ ಮಾಡಲೇ ಇಲ್ಲ ಈ ಸಲ, ಹಾಗಾಗಿ ಅಮ್ಮ ಮಾಡಿದ್ರು. ನಂಗೆ ಗೊತ್ತಿರಲಿಲ್ಲ ಅವ್ರು ಏನು ತಿಂಡಿ ಮಾಡಿದ್ದಾರೆ ಏನು ಅಂತ. ಶ್ರೇಯುಗೆ ಫಸ್ಟು ತಿಂಡಿ ಕೊಡ್ತೀನಿ ಅವನಿಗೆ. ನನಗೆ ತುಂಬ ಹಸುವಾಗಿದೆ, ಏನಾದರೂ ಬೇಕು ಅನ್ನೋಕ್ಕೆ ಶುರು ಮಾಡಿದೆ. ಮತ್ತು ಅವನು ಒಂಥರ, ಅವನಿಗೆ ಕಾರಲ್ಲಿ ಬಂದರೆ ಇಷ್ಟ ಆಗಲ್ಲ, ಹೊಟ್ಟೆ ತೊಳಸ್ತಾ ಇದೆ ಅಂತ ಇದ್ದ. ಹಾಗಾಗಿ ಅವನು ಕೆಸಿನ ಸೊಪ್ಪಿನ ಪಲ್ಯ ತಿನ್ನಲ್ಲ. ಅವನಿಗೆ ಚಟ್ನಿ ಪುಡಿ ಮತ್ತು ಮೊಸರು. ನಮ್ಮ ಮನೆಯವರು ಕೆಸಿನ ಸೊಪ್ಪು ತುಂಬ ಇಷ್ಟ ಅವರಿಗೆ, ಹಾಗಾಗಿ ಬಿಸಿಗಿಟ್ಟಿದ್ದೀನಿ, ತಣ್ಣಗಾಗಿತ್ತು. ಅಮ್ಮ ಮೊಸರು ಹಾಕ್ಕೊಡು ಶ್ರೇಯುಗೆ ಅಂತ ಹೇಳಿದೆ. ಮೊಸರು ಗೊತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿದು ನೋಡಿ, ಎಷ್ಟು ಗಟ್ಟಿ ಇರುತ್ತೆ, ಒಳ್ಳೆ ಚಾಕುದಲ್ಲಿ ಕೊಯ್ಬೇಕು ಆ ಥರ ಇರುತ್ತೆ. ಮೇಲ್ಗಡೆ ಏನಂದರೆ ಕೆನೆ ಇರುತ್ತೆ, ಹಾಗಾಗಿ ಆ ಮೇಲ್ಗಡೆ ಮೊಸರನ್ನ ತೆಗಿತಾರೆ. ಶ್ರೇಯುಗೆ ಅದು ಇಷ್ಟ ಆಗಲ್ಲ, ಕೆನೆ ಕೆನೆ ಥರ ಇದ್ದರೆ. ಈ ಥರ ಮೊಸರು ಇದ್ದರೆ ಇಷ್ಟಪಟ್ಟು ತಿಂತಾನೆ. ಸ್ವಲ್ಪ ರೊಟ್ಟಿನ ಅವನಿಗೆ ಕಟ್ಟಿ ಕಟ್ಟಿ ಮಾಡಿ ಕೊಡಬೇಕು. ಫಸ್ಟು ತಿಂಡಿ ಅವನಿಗೆ ಕೊಡೋಣ ಈಗ. ಅಮ್ಮ ರೊಟ್ಟಿ ಮಾಡಿಟ್ಟಿದ್ರು, ರೊಟ್ಟಿ ಕೆಸಿನ ಸೊಪ್ಪಿನ ಪಲ್ಯ. ಕೆಸಿನ ಸೊಪ್ಪಿನ ಪಲ್ಯ ಈ ಸಲ ಬೇರೆ ಥರ ಮಾಡಿದ್ರು, ಒಗ್ಗರಣೆಗೆ ಉದ್ದಿನ ಬೇಳೆ ಎಲ್ಲ ಹಾಕಿದ್ರು. ಯಾರೋ ಹೇಳಿದ್ರಂತೆ ಚೆನ್ನಾಗುತ್ತೆ ಮಾಡಿ ಅಂತ ಹಾಕಿದ್ರು. ನನಗೇನು ಅಷ್ಟು ಇಷ್ಟ ಆಗಿಲ್ಲ ಸೊಪ್ಪು, ನಮಗೆ ಅದು ಹಾಗೆ ಅದು ಮಾಡಬೇಕು, ಅದು ಇಷ್ಟ ಆಗುತ್ತೆ. ನನ್ನ ಹಳೆ ವಿಡಿಯೋದಲ್ಲಿ ಇದೆ, ಅಮ್ಮನ ಹತ್ರನೇ ಮಾಡಿಸಿ ಕೊಟ್ಟಿದ್ದೆ. ಇದಕ್ಕೇನೆಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನಬೇಕು, ಸೂಪರಾಗಿರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಮೊಮ್ಮಗ ಬರ್ತಾನೆ ಅಂತ ಅಮ್ಮ ಹುರುಳಿ ಸಾರು ಕೂಡ ಮಾಡಿಟ್ಟಿದ್ರು, ಅವನು ಹುರುಳಿ ಸಾರು ಅಂದರೆ ತುಂಬ ಇಷ್ಟ. ಇದನ್ನು ಕೂಡ ಅಷ್ಟೇ, ನಾನು ಹುರುಳಿ ಸಾರೇ ಮಾಡಿದೆ, ಎಷ್ಟೋ ದಿನ ಆಗೋಯ್ತು. ಮೊಳಕೆ ಕಟ್ಟಿ ಹುರುಳಿ ಸಾರು ಮಾಡಬೇಕು ಅವಾಗ ಚೆನ್ನಾಗಾಗುತ್ತೆ ಅಂತ ಹೇಳ್ತೀರಾ. ನಾವು ಹಾಗೆ ಮಾಡ್ತೀವಿ ನೋಡಿ. ಅಮ್ಮ ಪೂಜೆ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದರು. ಹೂ ಜಾಸ್ತಿ ಅಲ್ಲ ಇಲ್ಲೆಲ್ಲ, ಹೂನ ತುಂಬ ಮುಡಿಸಿ ಪೂಜೆ ಕೂಡ ಮಾಡಿದರು. Thank you.
ಅಮ್ಮ ಇವರಿಗಾಗಿ ಎಳೆಯ ಸೌತೆಕಾಯಿನ ಹುಡುಕ್ತಾ ಇದ್ದಾರೆ. ಕೊಯ್ದಿಡಬೇಕಿತ್ತು, ಬಿಸಿಲಲ್ಲೆಲ್ಲ ಅದು ಕೊಯ್ದ್ರೆ ಚೆನ್ನಾಗಿರಲ್ಲ, ಬೆಳಗ್ಗೆ ಕೊಯ್ತಾರೆ ಇಲ್ಲಾಂದ್ರೆ ಸಂಜೆ ಹೊತ್ತು ಕೊಯ್ದ್ರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಎಲ್ಲ ಬಳ್ಳಿನ ಮುಟ್ಟಲ್ಲ ಹೆಚ್ಚಾಗಿ, ಯಾಕೆಂತ ನನಗೂ ಗೊತ್ತಿಲ್ಲ. ಆಮೇಲೆ ಅವ್ರಿಗೊಂದು 4 ಸೌತೆಕಾಯಿ ಸಿಕ್ತು, ಕೊಯ್ದು ಕೊಡ್ತಾ ಇದ್ದಾರೆ. ಇವಾಗ ಸೌತೆಕಾಯಿ ಬಿಡ್ತಾ ಇದೆ, ಮಳೆ ಜಾಸ್ತಿ ಆಗಿರೋಕ್ಕೆ ಈ ಸಲ ಸೌತೆಕಾಯಿಯೇ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಅಮ್ಮ. ನಾನು ಅವ್ರನ್ನ ಕಳಿಸ್ತಾರೆ ಇತ್ಕೊಂಡಿದ್ದಾರೆ. ಪಕ್ಕದ ಮನೆ ಹುಡುಗ ಸೈಕಲ್ ಹೊಡಿತಾ ಇದ್ದ, ನನ್ನ ನೋಡ್ದನು ಬಂದ, ಯಾವಾಗ ಬಂದ್ರಿ ಅಂತ ಕೇಳ್ದ ನನ್ನನ್ನು. ಹೊಸಲ ಹಬ್ಬದಲ್ಲಿ ಕೂಡ ಇವನನ್ನು ತೋರಿಸಿದ್ದೆ ನೋಡಿ. ಸೈಕಲ್ಗೆ ಒಂದು ಬೋರ್ಡ್ ಹಾಕಿದ್ದ, ಬೋರ್ಡ್ ಏನಾಯಿತು ಅಂತ ಕೇಳಿದೆ, ಅದು ಹಾಳಾಗಿ ಹೋಯಿತು ಅಂತ ಹೇಳ್ದೆ. ಮಳೆಗಾಲದಲ್ಲಿ ನಾನು ಅಮ್ಮಂಗೆ ಅಂತ ಬಿಸ್ಕೆಟ್ ಪ್ಯಾಕ್ ತಂದಿದ್ದೆ, ಅಮ್ಮ ಅವನಿಗೆ ಬಿಸ್ಕೆಟ್ ಪ್ಯಾಕ್ ಕೊಡು, ಆಮೇಲೆ ಒಂದು ಮೈಸೂರು ಪಾಕ್ ಇತ್ತು ಅದನ್ನು ಕೂಡ ಕೊಡು ಅಂತ ಹೇಳಿದ್ರು. ನಾನು ಮೈಸೂರು ಪಾಕ್ನ ಇಲ್ಲೇ ತಿನ್ನು, ಬಿಸ್ಕೆಟ್ನ ಮನೆಗೆ ಒಯ್ಯಿ, ಸೈಕಲ್ ಹೊಡಿಯೋದಕ್ಕೆ ನಿಂಗೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಹಾಗಾಗಿ ತಿಂತಾ ಇದ್ದಾನೆ. ಮಕ್ಕಳಿಗೆ ನೋಡಿ ಏನಾದರೂ ಕೊಟ್ಟರೆ ಎಷ್ಟು ಖುಷಿ ಅನಿಸುತ್ತೆ. ನಮ್ಮಮ್ಮ ಏನು ಮಾಡಿದ್ರು ಅವನನ್ನು ಬಿಡ್ತೀನಲ್ಲ, ಬಂದು ನಮ್ಮ ಅಮ್ಮನ ಹತ್ರ ಮಾತಾಡ್ಸ್ಕೊಂಡು ಹೋಗ್ತಾನಂತೆ. ಹಾಗಾಗಿ ಅಮ್ಮ ಅವನನ್ನು ಬಿಟ್ಟು ಏನೂ ತಿನ್ನಲ್ಲ. ಅಮ್ಮಂಗೆ ಅಂತ ಚಪ್ಪಲ್ ತಂದಿದ್ದೆ, ಅವರಿಗೆ ಅದು ಯಾಕೋ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಹೋಗ್ತಾ ವಾಪಸ್ ಕೊಡೋಣ ಅಂತ ಹೇಳಿ ಬಂದಿದ್ದೆ ಅಂಗಡಿಯವರಿಗೆ. ಅದನ್ನ ಹಾಕಿ ನೋಡಮ್ಮ ಅಂತ ಹೇಳಿದೆ. ನಮ್ಮನೆಯವರಿದ್ದಾಗೆ ಅವ್ರು ಹಾಕಲಿಲ್ಲ, ಅವಾಗ ನಾನೊಂದು ಜೊತೆ ಅಮ್ಮಂಗೊಂದು ಜೊತೆ ತೊಗೊಂಡು ಬಂದಿದ್ದೆ. ಇದನ್ನು ಈಗ ಮತ್ತೆ ವಾಪಸ್ ಮಾಡಬೇಕು ನಾನು. ಮನೆಯವ್ರು ಹೋದರು, ಬಟ್ಟೆ ಚೇಂಜ್ ಮಾಡಿದೆ, ಅಮ್ಮ ವಾಕ್ ಹೋಗೋಣ ಬಾ ಅಂತ ಕರೆದ್ರು. ಅವರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹಿಂದೆ ಹೋಗ್ತಾ ಇದ್ದೀನಿ. ನಾನು ಬೀಗ ಹಾಕಿ ಚಪ್ಪಲ್ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಅವ್ರು ಸುಮಾರು ದೂರ ಹೋಗಾಯಿತು. ದಿನ ಸಂಜೆ ವಾಕ್ ಮಾಡ್ತಾರಂತವ್ರು. ಇವತ್ತು ನಾವು ಬರೋದಕ್ಕಾಗಿ ಲೇಟ್ ಆಯಿತು, ಇಲ್ಲಾಂದರೆ ಇಷ್ಟೊಳಗೆ ವಾಕ್ ಮಾಡಿ ಎಮ್ಮೆ ಕರೆದು ಎಲ್ಲ ಆಗಿರ್ತಿತ್ತು. ಎಮ್ಮೆ ಹೊಡ್ಕೊಬಂದು ಕಟ್ಟಿದ್ರು, ಅದೇ ಬಾ ವಾಕ್ ಹೋಗ್ಬರೋಣ, ಸ್ವಲ್ಪ ದೂರ ಹೋಗ್ಬರೋಣ, ಕತ್ಲೆ ಆಗೋದ್ರೊಳಗೆ ಅಂತ ಹೇಳಿದ್ರು. ಹಾಗಾಗಿ ಆ ಊರೊಳಗೆ ಹೋಗ್ತೀವಿ, ಹೆದರಿಕೆ ಏನಿರಲ್ಲ, ಯಾರೋ ಸಿಕ್ಕಿದ್ದಾರೆ ಮಾತಾಡ್ತಾ ಇದ್ದಾರೆ. ಹೋಗ್ತೀವಿ ಅಂತ ಹೋದ್ವಿ ಅಲ್ಲ, ಹೋಗಲೇ ಇಲ್ಲ ವಾಕ್. ನಾವು ಹಳೆ ಮನೆ ಹತ್ರ ಹೋದ್ವಿ, ಅಲ್ಲಿ ಚಿಕ್ಕಮ್ಮ ಕಂಡ್ರು, ಬನ್ನಿ ಅಂತ ಕರೆದ್ರು. ಮತ್ತು ಅವ್ರ ಹತ್ರ ಹೋಗಿ ಸುಮಾರು ಹೊತ್ತು ಮಾತಾಡ್ತಾ ಅಲ್ಲೇ ನಿಂತ್ಕೊಂಡ್ವಿ. ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಕೂಡ ಆಗೋಗಿತ್ತು. ಆಮೇಲೆ ಅಮ್ಮ ಸ್ವಲ್ಪ ಟೊಮೆಟೊ ಬಜ್ಜಿ ಮಾಡಿದ್ರು, ನನಗೆ ಸ್ವಲ್ಪ ಬಜ್ಜಿ ಇಷ್ಟ ಅಲ್ಲ. ಹಾಗಾಗಿ ನೋಡಿ ಇವತ್ತಿನ ರಾತ್ರಿ ಊಟ ನಮ್ಮದಿದೇನೆ, ಸೌತೆಕಾಯಿನ ಗಾಲಿ ಗಾಲಿ ಹೆಚ್ಚಿದ್ದಾರೆ, ಕೆಸಿ ಸೊಪ್ಪಿನ ಪಲ್ಯ, ಇವತ್ತಿನ ಊಟ ಇಷ್ಟೇ. ರಾತ್ರಿ ನಾನು ಊರಿಗೆ ಬಂದಾಗ ಅರ್ಶನದ ಹಾಲನ್ನು ಕುಡಿತೀನಿ, ಇದು ಸ್ಕಿನ್ನ ಗ್ಲೋ ಮಾಡುತ್ತಂತೆ. ಹಾಗಾಗಿ ರಾತ್ರಿ ನಾನು ಇಲ್ಲಿ ಬಂದಾಗ ಮಾತ್ರ ಕುಡಿತೀನಿ, ಊರಲ್ಲಿ ನನಗೆ ಆ ಹಾಲು ಇಷ್ಟ ಆಗಲ್ಲ, ಹಾಗಾಗಿ ರಾತ್ರಿ ಏನೂ ಕುಡಿಯಲ್ಲ. ಇಲ್ಲಿ ಬಂದಾಗ ಮಾತ್ರ ಒಂದು ಲೋಟ ಹಾಲು ಕುಡಿದು ಮಲಗ್ತೀನಿ. ಇಲ್ಲಿಗೆ ನಾನು ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ, ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.